ವರುಣನ ಆರ್ಭಟಕ್ಕೆ ತತ್ತರಿಸಿದ ಜನ, ಗೆದ್ದಲ ಮರಿಯಲ್ಲಿ ಮುಳುಗಿದ ಮನೆಗಳು, ರಾತ್ರಿ ಹಿಡೀ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗೆದ್ದಲಮರಿ ಗ್ರಾಮದಲ್ಲಿ ನಡೆದಿದೆ. ಭಾರಿ ಮಳೆ ಆಗಿದ್ದರಿಂದ ಕೆರೆ ಕೋಡಿಗಳು ತುಂಬಿ ಹರಿಯುತ್ತಿದ್ದು, ಗೆದ್ದಲಮರಿ ಹಾಗೂ ಬಾಲಶೆಟ್ಟಿಹಾಳ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಅಲ್ಲದೆ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದ್ದು, ಅಂಗಡಿ ಮುಗ್ಗಟ್ಟುಗಳು ನೀರು ಹೊಕ್ಕಿ ನದಿಯಂತಾಗಿವೆ. ಬಿಟ್ಟು ಬಿಡದೆ ಆರ್ಭಟಿಸಿದ ಹೊರಡನಿಂದ ಜನರು ಹಾಗೂ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ಮತ್ತೊಂದೆಡೆ ಕೋಡೇಕಲ್ಲು ಸಮೀಪದ ಮನ್ನನಾಯಕ ತಾಂಡದಲ್ಲಿ ರೈತ ಶಂಕರಪ್ಪ ಅವರ ಜಮೀನಿನಲ್ಲಿ ಬೆಳೆದ ಸಜ್ಜಿ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ. ಇನ್ನು ಗೆದ್ದಲಮರಿ ಗ್ರಾಮಕ್ಕೆ ಬಿಜೆಪಿ ಯುವ ಮುಖಂಡ ಬಬ್ಲುಗೌಡ ಅವರು ಭೇಟಿ ನೀಡಿ ಜನರ ಕಷ್ಟ ಆಲಿಸುತ್ತಿದ್ದಾರೆ, ಜೊತೆಗೆ ನಷ್ಟವಾದ ಕುಟುಂಬಗಳಿಗೆ ಪರಿಹಾರ ನೀಡುವುದಾಗಿ ಭರವಸೆ ಹೇಳಿದ್ದಾರೆ. ನಬಿ ರಸೂಲ್, ಎಂ ನಂದಾಫ್, ಜೆಕೆ ನ್ಯೂಸ್ ಕನ್ನಡ, ಸುರಪುರ. ಹಿಂಗೆಲ್ಲ ಕಾಡಲ್ಲ ಚಲೋ ಅದ.